ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕನ್ನಡ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಒಂದು ವೇಳೆ ನೀವು ನಿಮ್ಮ ಜೀವನದಲ್ಲಿ ಹೊಸದಾಗಿ ಏನಾದರೂ ಕಲಿಯಲು ಇಷ್ಟಪಡುತ್ತಿದ್ದರೆ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಶುಕ್ರವಾರ ತಾಯಿ ಲಕ್ಷ್ಮೀದೇವಿಯ ವಾರ ಆಗಿರುತ್ತದೆ. ಯಾರಿಗೆ ತಾಯಿ ಲಕ್ಷ್ಮೀದೇವಿಯ ಮೇಲೆ ನಂಬಿಕೆ ಇದೆಯೋ, ಇಂದು ನಾನು ನಿಮಗೆ ಒಂದು ತುಂಬಾನೇ ಚಿಕ್ಕದಾಗಿರುವಂಥ ಮತ್ತು ಸರಳವಾಗಿರುವಂಥ ಉಪಾಯವನ್ನು ತಿಳಿಸ್ಕೊಡ್ತೀನಿ. ಈ ಉಪಾಯವನ್ನು ಮಾಡಿ ನೀವು ನಿಮ್ಮ ಅದೃಷ್ಟವನ್ನು ಬದಲಿಸಿಕೊಳ್ಳಬಹುದು. ಇಲ್ಲಿ ನಿಮ್ಮ ದುರ್ಭಾಗ್ಯವನ್ನು ಸುಲಭವಾಗಿ ಸೌಭಾಗ್ಯವಾಗಿ ಬದಲಾಯಿಸಬಹುದಾಗಿದೆ. ಹೌದು, ಇಲ್ಲಿ ನಾನು ತಿಳಿಸಲಿರುವಂಥ ಉಪಾಯವು 100% ಕೆಲಸ ಮಾಡುತ್ತದೆ. ಇದು ಯಾವುದೇ ರೀತಿಯ ಭಿಕಾರಿ ವ್ಯಕ್ತಿಯನ್ನು ಶ್ರೀಮಂತರನ್ನಾಗಿಸಲು ಸಹಾಯ ಮಾಡುತ್ತದೆ. ಇಂದು ನಾನು ನಿಮಗೆ ಯಾವ ರೀತಿಯ ಉಪಾಯವನ್ನು ತಿಳಿಸಲಿದ್ದೇನೋ ಇದನ್ನು ನೀವು ಯಾವುದಾದ್ರೂ ಒಂದು ಶುಕ್ರವಾರದ ದಿನದಿಂದ ಪ್ರಾರಂಭ ಮಾಡಬಹುದಾಗಿದೆ. ಈ ಉಪಾಯವಂತೂ ತುಂಬಾ ಅಪರೂಪವಾಗಿದ್ದು ಇದರ ಪ್ರಭಾವ ಯಾವತ್ತಿಗೂ ವಿಫಲವಾಗಿ ಹೋಗೋದಿಲ್ಲ. ನಾವು ಅದೆಷ್ಟು ಜನರಿಗೆ ಈ ಉಪಾಯವನ್ನು ತಿಳಿಸಿದ್ದೇವೋ ಅವರು ಸಿರಿ ಸಂಪತ್ತಿನಿಂದ ಇಂದು ಆರಾಮಾಗಿ ಇದ್ದಾರೆ. ಸ್ನೇಹಿತರೆ, ಪ್ರಾಚೀನ ಜ್ಞಾನವನ್ನು ನಿಮಗೆ ನಾವು ತಲುಪಿಸುವ ಉದ್ದೇಶ ನಮ್ಮದಾಗಿದೆ. ಇವುಗಳ ಮೂಲಕ ನೀವು ನಿಮ್ಮ ಜೀವನವನ್ನು ಸುಖಮಯವನ್ನಾಗಿಸಿಕೊಳ್ಳಬಹುದಾಗಿದೆ. ಹಾಗಾಗಿ ಸಾಧ್ಯವಾದಷ್ಟು ನಾವು ಪ್ರಾಚೀನ ಜ್ಞಾನವನ್ನು ನಿಮಗೆ ತಲುಪಿಸುವ ಪ್ರಯತ್ನಗಳನ್ನು ನಾವು ಮಾಡ್ತಾ ಇರ್ತೀವಿ. ವಿಡಿಯೋ ಮುಂದುವರೆಸುವ ಮುನ್ನ ನಿಮ್ಮ ಬಳಿ ಸಮಯ ಇದ್ದರೆ ಕಾಮೆಂಟ್ ಬಾಕ್ಸ್ನಲ್ಲಿ ಭಕ್ತಿಯಿಂದ ಜಯ ಮಾ ಲಕ್ಷ್ಮಿ ಅಂತ ಕಾಮೆಂಟ್ ಹಾಕಿರಿ. ತಾಯಿ ಲಕ್ಷ್ಮೀದೇವಿಗಾಗಿ ಒಂದು ಲೈಕನ್ನು ನೀಡಿರಿ. ಚಾನಲ್ಗೂ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿನ ಬೆಲ್ ಬಟನ್ ಆಲ್ ಅಂತ ಕ್ಲಿಕ್ ಮಾಡಿ. ಇದರಿಂದ ದಿನವೂ ಇಂಥ ಹೊಸ ವಿಡಿಯೋಗಳನ್ನ ನೀವು ಎಲ್ಲರಿಗಿಂತ ಮೊದಲು ನೋಡ್ಬೋದು. ಸ್ನೇಹಿತರೆ, ಇಲ್ಲಿ ಹಳದಿ ಬಣ್ಣದ ಕವಡೆಗಳು ತಾಯಿ ಲಕ್ಷ್ಮೀದೇವಿಯನ್ನು ಆಕರ್ಷಣೆ ಮಾಡುತ್ತವೆ. ಹೌದು ಸ್ನೇಹಿತರೆ, ಈ ಹಳದಿ ಬಣ್ಣದ ಕವಡೆಗಳು ಯಾವ ರೀತಿಯಾಗಿರುತ್ತವೆ ಅಂದರೆ ಧನ ಸಂಪತ್ತನ್ನಾಗಲಿ ತಾಯಿ ಲಕ್ಷ್ಮೀದೇವಿಯನ್ನು ತನ್ನತ್ತ ಆಕರ್ಷಣೆ ಮಾಡುವಂಥ ಕೆಲಸವನ್ನು ಮಾಡುತ್ತವೆ. ಯಾವ ರೀತಿಯಾಗಿ ನೀವು ಚುಂಬಕವನ್ನು ಇಟ್ಟಾಗ ಕಬ್ಬಿಣವನ್ನು ಅದು ಎಳೆದುಕೊಳ್ಳುತ್ತದೆಯೋ ಅಂದರೆ ಇದು ಅವುಗಳನ್ನು ಆಕರ್ಷಣೆ ಮಾಡುತ್ತದೆ. ಇದೇ ರೀತಿಯಾಗಿ ಹಳದಿ ಬಣ್ಣದ ಕವಡೆಗಳು ತಾಯಿ ಲಕ್ಷ್ಮೀದೇವಿಯ ಶಕ್ತಿಯನ್ನು ತನ್ನತ್ತ ಆಕರ್ಷಣೆ ಮಾಡುವಂಥ ಕೆಲಸವನ್ನು ಮಾಡುತ್ತವೆ. ಒಂದು ವೇಳೆ ನೀವು ತಾಯಿ ಲಕ್ಷ್ಮೀದೇವಿಯ ಕೃಪೆಯನ್ನು ಪಡೆಯಲು ಇಷ್ಟ ಇದ್ದರೆ, ತಾಯಿಯ ಕೃಪೆಯನ್ನು ಪಡೆದು ನೀವು ಶ್ರೀಮಂತರಾಗಲು ಇಷ್ಟಪಡ್ತಾ ಇದ್ದರೆ, ಮನೆಯಲ್ಲಿರುವಂಥ ತೊಂದರೆಗಳನ್ನು ದೂರ ಮಾಡಲು ನೀವು ಇಷ್ಟಪಡ್ತಾ ಇದ್ದರೆ, ಒಂದು ವೇಳೆ ಬೇಗನೆ ನೀವು ಶ್ರೀಮಂತರಾಗಲು ಇಷ್ಟಪಡ್ತಾ ಇದ್ದರೆ ಈ ಉಪಾಯವನ್ನು, ಈ ಚಿಕ್ಕ ಉಪಾಯವನ್ನು ನೀವು ಮಾಡಿ ನೋಡಿ. ಈ ಉಪಾಯ ಯಾವ ರೀತಿ ಇದೆ ಅಂದರೆ, ಯಾವುದಾದ್ರೂ ಒಂದು ಶುಕ್ರವಾರದ ದಿನ ನೀವು ಮುಂಜಾನೆ ಬೇಗ ಎದ್ದ ತಕ್ಷಣ ಸ್ನಾನಾದಿಗಳನ್ನೆಲ್ಲ ಮುಗಿಸ್ಕೊಂಡು ಈ ಉಪಾಯವನ್ನು ನೀವು ಶುರು ಮಾಡಬೇಕು. ಈ ಉಪಾಯವು ಯಾವ ರೀತಿ ಇದೆ ಅಂತ ಕೇಳಿರಿ. ಇಲ್ಲಿ ಗುರುವಾರದ ದಿನ ಅಂದರೆ ಶುಕ್ರವಾರಕ್ಕಿಂತ ಒಂದು ದಿನ ಮೊದಲು ಯಾವುದಾದ್ರೂ ಪೂಜೆ ಅಂಗಡಿಯಿಂದ ನೀವು ಕವಡೆಗಳನ್ನು ಅಂದರೆ ಹಳದಿ ಕವಡೆಗಳನ್ನು ತೆಗೆದುಕೊಂಡು ಬರಬೇಕು. ಇಲ್ಲಿ 21 ಕವಡೆಗಳನ್ನು ನೀವು ಅಂಗಡಿಯಿಂದ ತೆಗೆದುಕೊಂಡು ಬರಬೇಕು. ಯಾವುದಾದ್ರೂ ಪೂಜೆಯ ಅಂಗಡಿಯಲ್ಲಿ ಈ ಕವಡೆಗಳು ಸುಲಭವಾಗಿ ನಿಮಗೆ ಸಿಗುತ್ತವೆ. ಇಲ್ಲಿ ನೀವು ಏನು ಮಾಡಬೇಕಪ್ಪ ಅಂದರೆ, 21 ಕವಡೆಗಳ ಮಾಲೆಯನ್ನು ರೆಡಿ ಮಾಡಬೇಕು. ಮಾಲೆಯನ್ನು ರೆಡಿ ಮಾಡಿದ ನಂತರ ಶುದ್ಧವಾದ ನೀರಿನಿಂದ ಅಥವಾ ಗಂಗಾಜಲದಿಂದ ಈ ಕವಡೆಯ ಮಾಲೆಯನ್ನು ನೀವು ತೊಳೆಯಬೇಕು. ಇದರ ಮೇಲೆ ಕುಂಕುಮ, ಅರಿಶಿನ, ಚಂದನವನ್ನು ನೀವೆಲ್ಲ ಹಚ್ಚಬೇಕು. ನಂತರ ಈ ಕವಡೆಯ ಮಾಲೆಯನ್ನು ನೀವು ತಾಯಿ ಲಕ್ಷ್ಮೀದೇವಿಗೆ ಕೊರಳಲ್ಲಿ ಧರಿಸಬೇಕು. ನಂತರ ಮುಂದಿನ ಶುಕ್ರವಾರದ ದಿನ ಈ ಮಾಲೆಯನ್ನು ನೀವು ತೆಗೆಯಬೇಕು. ಇದನ್ನು ನೀವು ಧರಿಸಬೇಕು ಅಂದರೆ ಇದನ್ನು ನೀವು ಹಾಕಿಕೊಳ್ಳಬೇಕು. ನಂತರ ನೀವು ಇದನ್ನು ನಿಮ್ಮ ಕುತ್ತಿಗೆಯಿಂದ ತೆಗೆಯಬಾರದು. ನಂತರ ಸ್ವತಃ ನೀವೇ ನೋಡ್ತೀರಾ ಯಾವ ರೀತಿಯಾಗಿ ಇದು ಧನ ಸಂಪತ್ತನ್ನು ಆಕರ್ಷಣೆ ಮಾಡುವಂಥ ಕೆಲಸ ಮಾಡುತ್ತದೆ ಅನ್ನೋದನ್ನು. ತಾಯಿ ಲಕ್ಷ್ಮೀದೇವಿಗೆ ಧರಿಸಿದ ನಂತರ ಇದು ಜಾಗೃತ ವ್ಯವಸ್ಥೆಯಲ್ಲಿ ಬರುತ್ತದೆ. ಯಾವಾಗ ಇದನ್ನು ನೀವು ಧರಿಸ್ತೀರೋ ಆಗ ಇದು ಧನ ಸಂಪತ್ತನ್ನು ಎಳೆಯುವಂಥ ಕೆಲಸ ಮಾಡುತ್ತದೆ. ಇದು ತಾಯಿ ಲಕ್ಷ್ಮೀದೇವಿಯನ್ನು ಆಕರ್ಷಣೆ ಮಾಡುತ್ತದೆ. ನಂತರ ಇದು ನಿಮ್ಮ ದುರ್ಭಾಗ್ಯವನ್ನು ದೂರ ಮಾಡಿ ಸೌಭಾಗ್ಯವನ್ನು ತಂದುಕೊಡುತ್ತದೆ. ಈ ರೀತಿಯ ಪ್ರಯೋಗಗಳಾಗಲಿ, ತಾಂತ್ರಿಕ ಪ್ರಯೋಗಗಳು ಯಾವತ್ತಿಗೂ ವಿಫಲವಾಗಿ ಹೋಗೋದಿಲ್ಲ. ಇದನ್ನು ಮಾಡುವಂಥ ಜನರಿಗೆ ಇದರಲ್ಲಿ ನಂಬಿಕೆ ಇರೋಕ್ಕಷ್ಟೇ. ಒಂದು ವೇಳೆ ನಂಬಿಕೆ ಇದ್ದರೆ ಕಲ್ಲಿನಲ್ಲೂ ದೇವರನ್ನು ನೀವು ಕಾಣ್ತೀರಾ. ಇಲ್ಲವಾದರೆ ನಿಮ್ಮ ಮುಂದೆ ಸ್ವತಃ ದೇವರು ಬಂದರೂ ನಿಮಗೆ ಅವರು ಕಲ್ಲಿನಂತೆ ಕಾಣ್ತಾರೆ. ಹಾಗಾಗಿ ಪೂರ್ತಿಯಾದ ನಂಬಿಕೆಯಿಂದ, ವಿಶ್ವಾಸದಿಂದ ಈ ಪ್ರಯೋಗವನ್ನು ನೀವು ಮಾಡಿರಿ. ಮಾಹಿತಿ ಇಷ್ಟಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಬಾಕ್ಸ್ನಲ್ಲಿ ಜಯ ಮಹಾಲಕ್ಷ್ಮಿ ಅಂತ ಬರೆಯೋದನ್ನು ಮರೆಯದ್ರಿ. ಧನ್ಯವಾದಗಳು.